ನಮಸ್ಕಾರ, ಆರ್ಜಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ರಾಯಬಾಗ್ ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ರಾಯಬಾಗ್ ತಾಲೂಕಾಡಳಿತ, ಶ್ರೀಕೃಷ್ಣ ಹಣಬರ್ ಯಾದವ್ ಸಂಘ ರಾಯಬಾಗ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಯಬಾಗ್ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಶ್ರೀಕೃಷ್ಣ ದೇವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯ ನೆರವೇರಿಸುವ ಮೂಲಕ ಸರಳವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ರಾಯಬಾಗಿನ ತಹಶೀಲ್ದಾರ್ ನೇಮಿನಾಥ್ ಗೆಜ್ಜೆ ಹಾಗೂ ಹಣಬರ್ ಸಮಾಜದ ಮುಖಂಡರು ಭಗವಂತ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಾಳು ಮದಿಹಳ್ಳಿ, ಅರ್ಜುನ್ ನಾಯ್ಕ್, ರಾಜು ಕರಾಕಾಯಿ, ರಮೇಶ್ ಹನುಮಂತಗೋಳ್, ರಾಘವೇಂದ್ರ ಯಳಗುಡೆ, ಮಂಜುನಾಥ್ ಕರಾಕಾಯಿ, ಸತ್ಯಪ್ಪ ಕರಾಕಾಯಿ, ಸಂಜು ರಾಮನಕಟ್ಟಿ, ಶೇಖರ್ ಪಾಟೀಲ್, ಹಾಲಪ್ಪ ಪಾಟೀಲ್, ಶ್ರೀಶೈಲ್ ಹಣಬರ್ ಸೇರಿದಂತೆ ಹಣಬರ್ ಸಮಾಜದ ಬಾಂಧವರು ಹಾಗೂ ತಹಶೀಲ್ದಾರ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರ್ಷವಾದರೂ ಸಹ ದಕ್ಕದ ನೆರೆ ಪರಿಹಾರ, ತಹಶೀಲ್ದಾರ್ ಆಫೀಸ್ ಮುಂದೆ ಧರಣಿ. ಮಳೆಯಲ್ಲೇ ಅನಿರ್ದಿಷ್ಟಕಾಲ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದ ಜನರಿಂದ ಪ್ರತಿಭಟನೆ. ರಾಯಬಾಗ್ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಕುಳಿತಿರುವ ಜನ. ತಹಶೀಲ್ದಾರ್ ಎನ್ಬಿ ಗೆಜ್ಜೆಯವರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಸಂತ್ರಸ್ತರು. ಇಷ್ಟೆಲ್ಲ ಆದರೂ ಸಹ ದೂರವೇ ಉಳಿದ ರಾಯಬಾಗ್ ಕ್ಷೇತ್ರದ ಎಂಎಲ್ಎ ದುರ್ಯೋಧನ್ ಐಹೊಳೆ ಒಂದು ವರ್ಷದಿಂದಲೂ ಸಹ ಪರಿಹಾರವೇ ಇಲ್ಲದೆ ಕಣ್ಣೀರಿಗೆ ಕೈ ತೊಳೆಯುತ್ತಿರುವ ಜನ. ಮಳೆಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ನೆರೆ ಸಂತ್ರಸ್ತರು. ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಹಾಗೂ ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಅವರು ಕೊರೋನಾ ಮಹಾಮಾರಿಯಿಂದ ಬೇಗ ಗುಣಮುಖರಾಗಲೆಂದು ದಿನಾಂಕ 10 ಆಗಸ್ಟ್ ಸಾಯಂಕಾಲ ಮುದಗಲ್ಲಿನ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕರಿಯಕ್ಕ ಡಿ ವಜಲ್, ಪಕ್ಷದ ಅಧ್ಯಕ್ಷರಾದ ಸನ್ ಸಿದ್ದಯ್ಯ ಜ್ಞಾನಪ್ಪಯ್ಯ, ಎಪಿಎಂಸಿ ಅಧ್ಯಕ್ಷರಾದ ಮಲ್ಲರೆಡ್ಡಪ್ಪ, ಜಕ್ಕೇರ್ಮಡು ದ್ಯಾಮಣ್ಣ, ಪುಲಬಾವಿ ಪುರಸಭೆ ನಾಮನಿರ್ದೇಶನ ಸದಸ್ಯರಾದ ಉದಯ್ ಕುಂಬಾರ್, ಸಂತೋಷ್ ಸುರ್ಪುರ್, ನವನೀತ್ ಜೈನ್, ಫಕೀರಪ್ಪ ಕುರಿ, ರಫೀಕ್ ಕಂಕರ್ ಹಾಗೂ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ನಂದವಾಡಗಿ, ಚಂದ್ವಾಲಿ ಸಾಬ್ ಜಂಗ್ಲಿ, ವಿಜಯ್ ಪಾಟೀಲ್, ಸಾಗರ್ ಪಾಟೀಲ್, ನವೀನ್ ತಾವರಗೆರ, ಶ್ರೀಕಾಂತ್ ಪತ್ತಾರ್, ಶ್ರೀಧರ್ ಜೇಡಿ, ನರಸಿಂಹ, ಶರಣಪ್ಪ ಹಂಚನಾಳ್, ನಾಗರಾಜ್ ಹುಲೇಗಿ, ನೇತಾಜಿ ಗುದ್ದೆಪ್ಪ, ಜಕ್ಕೇರ್ಮಡು, ಶಂಕರ್ ಸಿಂಗ್ ಮತ್ತು ಪಕ್ಷದ ಮುಖಂಡರು ಭಾಗವಹಿಸಿದರು. ಕುರಿ ಸಾಕಾಣಿಕೆ ಉದ್ಯಮವಾಗಿ ಸರ್ಕಾರ ಪರಿಗಣಿಸಲಿ, ಸಿದ್ದರಾಮಸ್ವಾಮಿ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ. ಸ್ವಾವಲಂಬಿ ಬದುಕಿಗೆ ಕುರಿ ಸಾಕಾಣಿಕೆ ಆಸರೆ. ಮುದ್ಗಲ್ ಕುರಿ ಮತ್ತು ಮೇಕೆ ಸಾಕಾಣಿ ಉದ್ಯಮ ಎಂದು ಸರ್ಕಾರ ಪರಿಗಣಿಸಿ ನಿರುದ್ಯೋಗ ಯುವಕರ ಆರ್ಥಿಕ ಅಭಿವೃದ್ಧಿಗೆ ಪ್ರೋತ್ಸಾಹ ಕಲ್ಪಿಸಬೇಕು ಎಂದು ತಿಂತರಿಯ ಕಾಗಿನೆಲೆಯ ಕನಕಗುರು ಪೀಠದ ಶ್ರೀ ಸಿದ್ದರಾಮನಂದ ಸ್ವಾಮಿ ಹೇಳಿದರು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮುದ್ಗಲ್ ಹೋಬಳಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ, ಕುರಿ ಉಣ್ಣೆ ಅಭಿವೃದ್ಧಿ ನಿಗಮ, ಪಶು ಇಲಾಖೆ, ರಾಯಣ್ಣ ಕುರಿ ಸಾಕಾಣಿಕೆ ಕೇಂದ್ರ ಮತ್ತು ಹಾಲುಮತ ಮಹಾಸಭಾ ಸಹಯೋಗದಲ್ಲಿ ಸೋಮವಾರ ಏರ್ಪಡಿಸಿದ್ದ ಆಡು ಕುರಿ ಸಾಕಾಣಿಕೆ ತರಬೇತಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕುರಿ ಮೇಕೆ ಸಾಕಾಣಿಕೆ ವೃತ್ತಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಪ್ರತಿಯೊಂದು ಸಮುದಾಯಗಳ ಆರ್ಥಿಕ ಸಬಲತೆಗೆ ಕಾರಣವಾಗಿದೆ. ಇದರಿಂದ ಅನೇಕ ಯುವಕರು ಸರ್ಕಾರಿ ನೌಕರಿಗಾಗಿ ಕಾಯ್ದೆ ವೈಜ್ಞಾನಿಕ ಪದ್ಧತಿಯಲ್ಲಿ ಕುರಿ ಸಾಕಿ ಸ್ವಯಂ ಉದ್ಯೋಗದಿಂದ ಬದುಕುವ ಮೂಲಕ ಆಹಾರ ಅಸಮತೋಲವನ್ನು ಕಾಪಾಡುತ್ತಿದ್ದಾರೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಉದ್ಯಮ ಎಂದು ಘೋಷಿಸಿ ಸಹಾಯಧನ ಕಲ್ಪಿಸಬೇಕು. ಅಲ್ಲದೆ ತಿಳುವಳಿಕೆ ಇಲ್ಲದ ಕುರಿ ಸಾಕಾಣಿಕೆಯಲ್ಲಿ ನಷ್ಟ ಆಗದಂತೆ ಸಹಕಾರ ಸಂಘದ ಮೂಲಕ ತರಬೇತಿ ನೀಡುವ ಕಾರ್ಯ ಶ್ಲಾಘನೀಯವಾಗಿದೆ. ಸಹಕಾರದ ಮೂಲಕ ಕುರಿಗಾರರು ಸೌಲಭ್ಯ ಪಡೆಯಬೇಕು ಎಂದರು. ಕಾರ್ಯಕ್ರಮವನ್ನು ಪುರಸಭೆ ಸದಸ್ಯರಾದ ಎಸ್ಕೆ ಅಜ್ಮೀರ್ ಬೆಳಕಟ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುರಿ ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶಿವಪ್ಪ ಕೋಟೆ ವಹಿಸಿದ್ದರು. ಹುಣಕುಂಟಿಯ ಶ್ರೀ ರೇವಣ್ಣ ಸಿದ್ದೇಶ್ವರ ಮಠದ ಶ್ರೀ ಮಾದಯ್ಯ ಸ್ವಾಮಿ ಗುರುವಿನ್, ಹಾಲುಮತ್ ಮಹಾಸಭಾ ಅಧ್ಯಕ್ಷ ರುದ್ರಣ್ಣ ಗುಳುಗುಳಿ, ಪುರಸಭೆ ಸದಸ್ಯ ಎಸ್ಆರ್ ರಸೂಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೇಖ್ ದಾವೂದ್ ಸಾಬ್,
ಡಾಕ್ಟರ್ ಪ್ರಭು ಕುಮಾರ್ ಎಸ್ಆರ್ ರಸೂಲ್ ಮಾತನಾಡಿದ್ದಾರೆ. ಪ್ರಾಸ್ತಾವಿಕವಾಗಿ ಸಹಕಾರ ಸಂಘದ ಕಾರ್ಯನಿರ್ವಾಹಕ ಎಸ್ಬಿ ಒಡೆಯರ್ ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭ ತಾಲೂಕು ಪಶಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜಪ್ಪ, ಡಾಕ್ಟರ್ ಪ್ರಭು, ಕೃಷಿ ಅಧಿಕಾರಿಗಳಾದ ಆಕಾಶ್ ದಾನಿ, ಸೈಯದ್ ಲಿಯಾಖತ್ ಅಲಿ, ಮಾರುತಿ ಬರಡಿ, ಮಾರುತಿ ಅಳ್ಳೂರ್ ಸೇರಿದಂತೆ ಇನ್ನಿತರರು ಇದ್ದರು. ಪ್ರಾಚಾರ್ಯರಾದ ರಾಘವೇಂದ್ರ ಕುದುರಿ ಕಾರ್ಯಕ್ರಮ ನಿರ್ವಹಿಸಿದರು. ಮುದಗಲ್ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮುದಗಲ್ ಕುರಿ ಉಣ್ಣೆ ಉತ್ಪಾದಕರ ಸಹಕಾರ ಸಂಘದಿಂದ ಸೋಮವಾರ ಹಮ್ಮಿಕೊಂಡಿದ್ದ ಕುರಿ ಸಾಕಾಣಿಕೆದಾರರ ತರಬೇತಿ ಕಾರ್ಯಕ್ರಮಕ್ಕೆ ಕಾಗೇನೆಲೆಯ ತಿಂತನಿ ಶ್ರೀ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಸ್ವಾಮಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರವಿಕುಮಾರ್ ವಡ್ಡರ್, ಅಹಮದ್ ಜಮೀನ್ದಾರ್ ಸೇರಿದಂತೆ ಇನ್ನಿತರರು ಇದ್ದರು. ಲಿಂಗಸ್ಗುರು ತಾಲೂಕಾ ವರದಿಗಾರರು ಮಂಜುನಾಥ್ ಕುಮಾರ್, ಆರ್ಜಿ ನ್ಯೂಸ್.